ನಮಸ್ತೆ ಗೆಳೆಯರೇ. ಸ್ವಾತಂತ್ರ್ಯದ ನಂತರ ಸ್ವಾತಂತ್ರ್ಯ ಹೋರಾಟಗಾರರ ಅಗತ್ಯವೇನು ಎಂದಿದ್ದ ಭಾರತದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಿಗಿಂತ ವಿಭಿನ್ನ ವಿಶೇಷ ಅದ್ವಿತೀಯ ಸ್ವಾತಂತ್ರ್ಯ ಹೋರಾಟಗಾರರ ಅಗತ್ಯವಿದೆ ಅನ್ನಿಸಿದ್ದು ಅಹೋರಾತ್ರನಿಗೆ 50ರ ನಂತರ. ಆ ಕಾರಣಕ್ಕೆ ಯುವಕರಲ್ಲಿ ಸ್ವಾತಂತ್ರ್ಯದ ಪಂಜು ಮತ್ತೆ ಹಿಡಿಸಲು ಕಂಕಣ ಕಟ್ಟಿ ಮುಂದಾದ. ಹೀಗೆ ಒಂದು ನಾಡನ್ನು ರಕ್ಷಿಸಲು ಶತ ವ್ಯಕ್ತಿಗಳಿದ್ದರೆ ಸಾಕು ಎಂದವನು ವಿವೇಕಾನಂದ. ಹಾಗಾಗಿ 100 ಜನರಿದ್ದರೆ ದೇಶ ಕಾಪಾಡೋದಾದರೆ 5 ಜನರಿದ್ದರೆ ರಾಜ್ಯ ಯಾಕೆ ಕಾಪಾಡೋಕ್ಕಾಗಲ್ಲ ಅನ್ನೋ ಉದ್ದೇಶದಿಂದ ಅತಿಗಟ್ಟಿಯಾದ ಯುವಜನಾಂಗವನ್ನು ನಿರ್ಮಾಣ ಮಾಡಲು ಹೊರಟ ಅಹೋರಾತ್ರ. ಹೀಗಿದ್ದಾಗ ಕಾಡು ಮೇಡುಗಳನ್ನು ಅಲಿಯುವುದು, ಬೆಟ್ಟ ಗುಡ್ಡಗಳನ್ನು ತಿರುಗುವುದು ದೇಶಭಕ್ತಿಯ ಅಂಗವಾಗಿ ಆ ಗಟ್ಟಿ ಹೃದಯಗಳನ್ನು ಮಾಡುವುದು ಅಹೋರಾತ್ರನ ಕಾಯಕವಾಗಿ ಬಂತು. ಹೀಗಿದ್ದಾಗ ಕರಡಿಗಳಿಂದ ಆವೃತವಾದ ಕಾಡು, ದಟ್ಟವಾದ ಅರಣ್ಯ ನರಸಿಂಹನ ಉದ್ಭವವಾಗಿ ಹಿರಣ್ಯಕಶಿಪುವಿನ ವಧೆ ಮಾಡಿದ ಅಹೋಬಲದ ಅರಣ್ಯಗಳನ್ನು ಈ ದೇವ ಕಾರ್ಯಕ್ಕೆ ಬಳಸಿಕೊಂಡ ಅಹೋರಾತ್ರ. ಹೀಗಿರುವಾಗ ಬೆರಳೆಣಿಕೆಯಷ್ಟು ಹುಡುಗರಾದರೂ ಇವರಲ್ಲಿ ಅತ್ಯಂತ ಕಾಠಿಣ್ಯ ಪರಿಸ್ಥಿತಿಗಳನ್ನು ಕಲಿಸಬೇಕಾಗಿ ಬಂತು. ನಮ್ಮಲ್ಲಿ ಅತಿ ಹೆಚ್ಚು ಶಾರೀರ ತೂಕವಿರುವ ಮನುಷ್ಯ ಅಹೋರಾತ್ರ. ಸುಮಾರು 115 ಕಿಲೋ ಇದ್ದಾನೆ. ಇಷ್ಟೊಂದು ದಟ್ಟವಾದ ಕಾಡು, ಮೊಬೈಲ್ ರೇಂಜ್ ಇಲ್ಲ, ಹಾವುಗಳಿಂದ ವಿಷ ಜಂತುಗಳಿಂದ ಕೂಡಿದ ಕಾಡಲ್ಲಿ ಒಂದು ವೇಳೆ ಯಾರಾದರೂ ಅನಾಹುತಕ್ಕೀಡಾದರೆ ಆ ತುರ್ತು ಪರಿಸ್ಥಿತಿಯಲ್ಲಿ ಇವರೇನು ಮಾಡುವರು ಎಂಬ ಪರೀಕ್ಷೆ ಇದಾಯಿತು. ಅಹೋರಾತ್ರ ಇನ್ನು ರಾತ್ರಿಯಾಗುವ ಸಮಯ, ದಟ್ಟವಾದ ಕಾಡು, ಪ್ರಾಣಿಗಳಿಂದ ಆವೃತವಾಗಿದೆ, ಕ್ರೂರ ಮೃಗಗಳಿರುವಂತಹ ಪರಿಸ್ಥಿತಿ, ಕಣ್ಣು ಕಾಣದಂತಹ ವಾತಾವರಣ ಉತ್ಪತ್ತಿಯಾಗುತ್ತೆ. ಅಂತಹ ಸಂದರ್ಭದಲ್ಲಿ ಕೈಲಾಗದ ಪರಿಸ್ಥಿತಿಯಲ್ಲಿ ಇದ್ದರೆ ಏನಾಗತ್ತೆ ಎನ್ನುವ ಪರೀಕ್ಷೆಯಲ್ಲಿ ಈ ಹುಡುಗರು ತೆಗೆದುಕೊಂಡ ನಿರ್ಧಾರ ನೋಡಿ. ಅತಿ ಭಾರವಾದ ಒಬ್ಬ ವ್ಯಕ್ತಿನ ಎಮರ್ಜೆನ್ಸಿಯಲ್ಲಿ ಹೇಗೆ ಕಾಪಾಡುವುದು, ಒಂದು ಹಾವೇನಾದರೂ ಕಚ್ಚಿತು ಆತನನ್ನು ಸಾಗಿಸಬೇಕು, ಏನು ವ್ಯವಸ್ಥೆಗಳಿಲ್ಲ, ಯಾವುದೇ ಒಂದು ಎಕ್ವಿಪ್ಮೆಂಟ್ಸ್ ಇಲ್ಲ, ಅಂತಹ ಸಂದರ್ಭದಲ್ಲಿ ಈ ಹುಡುಗರ ಸಾಹಸ ನೋಡಿ, ಎದೆಗುಂದಲಿಲ್ಲ, ಹೊತ್ತು ನಡೆದರು. ಧನ್ಯವಾದ ಅಹೋರಾತ್ರ.